ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಪಿಡಿಎಫ್ ಇದೆ ಆಯ್ತಾ ಪೇಜ್ ನಂಬರ್ ಇಪ್ಪತ್ತ್ ಐದರಿಂದ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಪಿಡಿಎಫ್ ನಲ್ಲಿ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ಆನ್ಸರ್ ಅದಾವೆ ಆಯ್ತಾ ಅಪ್ ಟು ನಿಮಗೆ ಇಪ್ಪತ್ನಾಲ್ಕು ಪೇಜ್ ವರೆಗೆ ಕನ್ನಡ ಮೀಡಿಯಂ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಅದಾವೆ ಆಯ್ತಾ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ನಿಮಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕೊಡಲಾಗಿದೆ ಇಲ್ಲಿ ನಿಮಗೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ಟಿಕ್ ಮಾಡ್ಕೊಂಡು ಆಮೇಲೆ ಹೋಗಿ ಪಿ ಡಿ ಎಫ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಆಯ್ತಾ ಅಂದಾಗ ನಿಮಗೆ ಏನು ಕ್ಲಾರಿಟಿಟ ಸಿಗುತ್ತೆ ಯಾವ ಕ್ವಶನ್ಸ್ ಓದಬೇಕು ಯಾವ್ದು ಗಳು ನಿಮಗೆ ಐದು ಅಂಕದ ಪ್ರಶ್ನೆ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಹತ್ತು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಆಯ್ತಾ ಇಲ್ಲಿ ನೋಡಿ ಅರವತ್ತು ಮಾರ್ಕ್ಸ್ ನಮಗೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಮ್ಯಾಪ್ ಮತ್ತು ಫೈವ್ ಮಾರ್ಕ್ಸ್ ಎಲ್ಲ ಕೊಡಿಸಿ ಏನಿದೆಯಲ್ಲ ಅರವತ್ತು ಮಾರ್ಕ್ಸ್ ಬಂತು ಇನ್ನು ಇಪ್ಪತ್ತು ಮಾರ್ಕ್ಸ್ ಏನಿದೆಯಲ್ಲ ನಮಗೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಎರಡು ಬರಿಬೇಕಾಗುತ್ತೆ ಎಷ್ಟಾಯಿತು ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ನೀವು ತೆಗೆದುಕೊಳ್ತೀರಾ ಸ್ನೇಹಿತರೆ ನಿಮ್ಮ ಕಣ್ಣು ಮುಂದೆನೇ ಇದೆ ನೀವು ಓದ್ತಾ ಇಲ್ಲ ಅಷ್ಟೇ ಸಿ ಕ್ವಶನ್ ಮೇಲೆ ಏನು ಉಡಿಯೋ ಮಾಡಿದಾನೆ ಅಲ್ಲ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದ್ದೇನೆ ಪಿಲ್ಲಿಂಗಿಂದ ಬ್ಲಾಂಕ್ಸ್ ಮ್ಯಾಥ್ಸ್ ಆಫ್ ಆಂಗ್ ಕ್ವಶನ್ಸ್ ಕ್ರೊನಾಲಜಿಕಲ್ ಆರ್ಡರ್ಸ್ ಆಯ್ತು ಕಾಲಾನುಕ್ರಮ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಅದೇ ರೀತಿ ಟೂ ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದೆ ಆಯಿತಾ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಈ ಒಂದು ಆಗಿರುತ್ತೆ ಆಯಿತಾ ಈ ಎರಡು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಪ್ಲೇ ಹೋಗಿ ನೋಡ್ಕೊಳ್ಳಿ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಯ ವಿದ್ಯಾರ್ಥಿಗಳ ಇತಿಹಾಸ ಸಬ್ಜೆಕ್ಟ್ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ನೋಡ್ತಾ ಇದ್ದೇವೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ಇಂಗ್ಲೀಷ್ ಮೀಯ್ಯಾಮ ಹಾಗೂ ಕನ್ನಡ ಮೀಡಿಯಮ ಬೋತ್ ಮೀಡಿಯಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ವಿತ್ ಆನ್ಸರ್ ಮುಖಾಂತರ ಈ ಒಂದು ಪಿ ಡಿ ಎಫ್ ಆಗಿರುತ್ತೆ ಈ ಒಂದು ಪಿ ಡಿ ಎಫ್ ಕೂಡ ನಾನು ಏನಿದಿಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೇನೆ ಪ್ಲಸ್ ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೇನೆ ಈ ಒಂದು ಪಿ ಡಿ ಎಫ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ಪೇಜ್ ನಂಬರ್ ಇಪ್ಪತ್ತೈದರಿಂದ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಪೇಜ್ ನಂಬರ್ ಇಪ್ಪತ್ತೈದು ತೆಗಿಬೇಕು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಇದು ಅಪ್ ಟು ಪೇಜ್ ಇಪ್ಪತ್ನಾಲ್ಕವರವರೆಗೆ ದ್ವಿತೀಯ ಪಿ ಯು ಸಿಯ ಇತಿಹಾಸ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದರಿಂದ ಪೇಜ್ ಏನಿದಿಲ್ಲ ಅದು ಯಾರಿಗೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಪೇಜ್ ಏನಿದಿಲ್ಲ ಅದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ಕೊಡಲಾಗಿದೆ ವಿತ್ ಆನ್ಸರ್ ಮುಖಾಂತರ ಇಲ್ಲಿ ನೋಡಿ ಇಪ್ಪತ್ತೈದನೇ ಪೇಜ್ ಒಳಗೆ ಈ ಒಂದು ದ್ವಿತೀಯ ಪಿ ಯು ಸಿಯ ಇತಿಹಾಸ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ಗಳನ್ನು ಕೊಡಲಾಗಿದೆ ಆಯ್ತಾ ಇಲ್ಲಿ ನೋಡ್ತಾ ಇರಬಹುದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಸೊ ಎಲ್ಲ ವಿದ್ಯಾರ್ಥಿಗಳು ಟೆಲಿಗ್ರಾಮ್ ನಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಪ್ಲಸ್ ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಸೊ ಇವಾಗ ಹೋಗಿ ಡೌನ್ಲೋಡ್ ಮಾಡ್ಕೋಬೇಡ್ರಿ ಡೌನ್ಲೋಡ್ ಮಾಡ್ಕೊಳ್ಳ ವೇಟ್ ಮಾಡ್ರಿ ಸೊ ಮೊದಲಿಗೆ ನಾವು ಏನಿದಿಲ್ಲ ಎರಡು ಅಂಕದ ಪ್ರಶ್ನೆ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಆ ಎರಡು ಅಂಕದ ಪ್ರಶ್ನೆ ಮೇಲೆ ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಈ ಒಂದು ವಿಡಿಯೋ ನೋಡಿದಾರೆ ಅಂತ ಅನ್ಕೊಂಡೆ ಈ ಒಂದು ವಿಡಿಯೋ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಏನಿದಿಲ್ಲ ನಿಮಗೆ ಟೂ ಮಾರ್ಕ್ಸ್ ನಲ್ಲಿ ಹದಿನಾರು ಮಾರ್ಕ್ಸ್ ಬರುತ್ತೆ ಆಯಿತಾ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೇನೆ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ವೇಟ್ ಮಾಡ್ರಿ ಸ್ವಲ್ಪ ಇಲ್ಲಿ ಮೊದಲು ಕೇಳಿ ನಾನು ಏನೇನು ಹೇಳ್ತೇನೆ ಗಮನ ಇಟ್ಟು ಕೇಳಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೇನಲ್ಲ ಈ ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಹದಿನಾರು ಮಾರ್ಕ್ಸ್ ಬರುತ್ತೆ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಒಂದು ಅಂಕದ ಪ್ರಶ್ನೆಯಲ್ಲಿ ಎಮ್ ಸಿ ಕೆಶನ್ ಖಾಲಿ ಬಿಟ್ಟ ಸ್ಥಳ ಮ್ಯಾಸ್ ಫಾಲೋಯಿಂಗ್ ಕ್ವಶನ್ ಕಾಲಾನುಕ್ರಮ ಎಲ್ಲ ಕೂಡಿಸಿ ನಿಮಗೆ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಅಲ್ಲಿ ಇಪ್ಪತ್ತ್ನಾಲ್ಕು ಮಾರ್ಕ್ಸ್ ಬರುತ್ತೆ ಆಯಿತಾ ಎಷ್ಟು ಮಾರ್ಕ್ಸ್ ಆಯಿತು ಇಲ್ಲಿ ನಿಮಗೆ ನಾಲ್ವತ್ತು ಮಾರ್ಕ್ಸ್ ಬಂತು ಆಯಿತಾ ನಾಲ್ವತ್ತು ಪ್ಲಸ್ ನಿಮಗೆ ಐದು ಅಂಕದ ಪ್ರಶ್ನೆಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಇವಾಗ ತೋರಿಸುತ್ತೇನೆ ನೀವು ಯಾವುದಾದ್ರೂ ಎರಡು ಬರೀಬೇಕಾಗುತ್ತೆ ಇಲ್ಲಿ ಹತ್ತು ಮಾರ್ಕ್ಸ್ ಬಂತು ಐವತ್ತು ಮಾರ್ಕ್ಸ್ ಬಂತು ಇಲ್ಲೇ ಆಯಿತಾ ಐವತ್ತು ಮಾರ್ಕ್ಸ್ ಬಂತು ಇವಾಗ ಮ್ಯಾಪ್ ನಾನು ನಿಮಗೆ ಇಲ್ಲಿ ಮ್ಯಾಪ್ ತೋರಿಸ್ತೀನಿ ಮ್ಯಾಪ್ ಯಾವ ರೀತಿಯಲ್ಲಿ ಬರಿಬೇಕಂತ ಇಲ್ಲಿ ಮ್ಯಾಪ್ ನಲ್ಲಿ ಹತ್ತು ಅಂಕ ಬರುತ್ತೆ ಎಷ್ಟಾಯಿತು ಅರವತ್ತು ಮಾರ್ಕ್ಸ್ ಬಂತು ಇನ್ನು ಇಪ್ಪತ್ತು ಮಾರ್ಕ್ಸ್ ನಿಮಗೆ ಫಿಕ್ಸ್ ಕ್ವಶನ್ ಕೊಡ್ತೀನಿ ಹತ್ತು ಅಂಕದ ಪ್ರಶ್ನೆ ಅವೇ ಕ್ವೆಶನ್ ಬರ್ತವೆ ಇಲ್ಲಿ ಎಷ್ಟಾಯಿತು ಎರಡು ಬರಿಬೇಕಾಗುತ್ತೆ ನೀವು ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕಾಗುತ್ತೆ ಟೋಟಲ್ ಎಷ್ಟಾಯಿತು ಅರವತ್ತು ಪ್ಲಸ್ ಒಂದು ಇಪ್ಪತ್ತು ಎಷ್ಟು ಎರಡೇ ಬರಿಬೇಕು ನೀವು ಆರ್ಸಿಕ ಪರೀಕ್ಷೆಯಲ್ಲಿ ಐದು ಅಂಕದ ಪ್ರಶ್ನೆ ಎರಡು ಬರಿಬೇಕು ಅಂಕದ ಪ್ರಶ್ನೆಲಿ ಎರಡು ಬರಿಬೇಕು ನಿಮಗೆ ಐದು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಹತ್ತು ಅಂಕದ ಪ್ರಶ್ನೆ ನಿಮಗೆ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಆಯಿತಾ ಇಲ್ಲಿ ನೋಡಿ ಅರವತ್ತು ಮಾರ್ಕ್ಸ್ ನಮಗೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಮ್ಯಾಪ್ ಮತ್ತು ಫೈವ್ ಮಾರ್ಕ್ಸ್ ಎಲ್ಲ ಕೊಡಿಸಿ ಏನಿದೆಯಲ್ಲ ಅರವತ್ತು ಮಾರ್ಕ್ಸ್ ಬಂತು ಇನ್ನು ಇಪ್ಪತ್ತು ಮಾರ್ಕ್ಸ್ ಏನಿದೆಯಲ್ಲ ನಮಗೆ ಹತ್ತು ಅಂಕದ ಪ್ರಶ್ನೆಲಿ ಎರಡು ಬರಿಬೇಕಾಗುತ್ತೆ ಎಷ್ಟಾಯಿತು ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ನೀವು ತೆಗೆದುಕೊಳ್ತೀರ ಸ್ನೇಹಿತರೆ ನಿಮ್ಮ ಕಣ್ಣು ಮುಂದೆನೇ ಇದೆ ನೀವು ಓದ್ತಾ ಇಲ್ಲ ಅಷ್ಟೇ ಆಯಿತಾ ಓದ್ರಿ ಇನ್ನೂ ಟೈಮ್ ಇದೆ ನಿಮಗೆ ಆಯಿತಾ ನಾನು ಈ ಒಂದು ಎಮ್ ಸಿ ಕೆನ್ ಮೇಲೆ ಏನು ವಿಡಿಯೋ ಮಾಡಿದ್ದೇನೆ ಅಲ್ಲ ಇಂಗ್ಲೀಷ್ ಮೀಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದ್ದೇನೆ ಪಿಲ್ಲಿಂಗಿಂದ ಬ್ಲಾಂಕ್ಸ್ ಮ್ಯಾಸ್ ಆಫ್ ಫಾಲೋಯಿಂಗ್ ಕ್ವಶನ್ಸ್ ಕ್ರೊನಾಲಜಿಕಲ್ ಆಡರ್ಸ್ ಆಯಿತಾ ಕಾಲಾನುಕ್ರಮ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಅದೇ ರೀತಿ ಟೂ ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದೆ ಆಯಿತಾ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಈ ಒಂದು ತಮ್ನಲ್ ಆಗಿರುತ್ತೆ ಆಯಿತಾ ಈ ಎರಡು ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಪ್ಲೇ ಲಿಸ್ಟ್ನಲ್ಲಿ ಹೇಗೆ ಹೋಗಬೇಕು ಇಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ಬನ್ನಿ ಸಿಂಪಲ್ ಏನು ಟೆನ್ಷನ್ ಬೇಡ ಸಿಂಪಲ್ ಯೂಟ್ಯೂಬ್ನಲ್ಲಿ ಬನ್ನಿ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಬರುತ್ತೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ಏನು ಬರುತ್ತೆ ಹೋಮ್ ವಿಡಿಯೋಸ್ ಶಾರ್ಟ್ ಲೈವ್ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಅಲ್ಲಿ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೋಡ್ತಾ ಇರ್ಬೋದು ಆಲ್ ಸಬ್ಜೆಕ್ಟ್ದು ಎಮ್ ಸಿ ಕೆಶನ್ ಅದಾವೆ ಅದರೊಳಗೆ ಯಾ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವೆಶನ್ಸ್ ಎಲ್ಲ ಅದಾವೆ ಆಯ್ತಾ ಹೊಂದಿಸಿ ಬರೀರಿ ಮ್ಯಾಥ್ಸ್ ದ ಫಾಲೋಯಿಂಗ್ ಒನ್ ಒಡೆ ಕ್ವೆಶನ್ಸ್ ಎಲ್ಲ ಅದಾವೆ ಇಲ್ಲಿ ನಿಮಗೆ ಟೋಟಲ್ ಏನಿದಿಲ್ಲ ಹದಿನಾರು ಮಾರ್ಕ್ಸ್ ಬರುತ್ತೆ ಎರಡು ಅಂಕದ ಪ್ರಶ್ನೆಯಲ್ಲಿ ಅಲ್ಲಿ ಕೆಳಗಡೆ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ನೋಡಿ ಟೂ ಮಾರ್ಕ್ಸ್ ಆಲ್ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟು ಟು ಮಾರ್ಕ್ಸ್ ಇದೆ ಎಲ್ಲ ಸಬ್ಜೆಕ್ಟ್ದು ಆಲ್ರೆಡಿ ಹಾಕಿದ್ದೀನಿ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಎಕ್ಸಾಮ್ ಯಾವುದು ಮುಗಿಯುತ್ತೆಲ್ಲ ಮುಗಿದ ನಂತರ ಬಂದು ಆ ಒಂದು ಹುಡುಗಗಳು ನೋಡ್ಕೋಬೇಕು ಬೇಗ 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 ಆಯಿತಾ ಎಮ್ ಸಿ ಕೆ ನಿಮಗೆ ಟೈಮ್ ಇರುತ್ತೆ ಅಲ್ಲಿಂದ ಬರುವಾಗಲೇ ನೋಡ್ಕೋತ ಬಂದುಬಿಡೋದು ಹೆಂಗಿದ್ದೀರಾ ಆ ರೀತಿನೇ ಮಾಡಿರಿ ಆಯಿತಾ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ತೋರಿಸ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಕಡೆ ಬೆಸ್ಟ್ ನೋಟ್ಸ್ ಇತ್ತಂದ್ರೆ ನೀವು ಕೂಡ ಓದ್ಕೊಳ್ರಿ ನಿಮಗೆ ನನ್ನ ಕಡೆ ಬೆಸ್ಟ್ ನೋಟ್ಸ್ ಇದೆಯಾ ಸರ್ ನಾನು ಓದ್ಕೋತೀನಿ ಅದೇ ನನಗೆ ತಿಳಿತಾ ಇದೆ ಅಂದವರು ಓದ್ರಿ ಬಟ್ ನಾನು ಇಲ್ಲಿ ಏನೋ ನೋಟ್ಸ್ ರೆಡಿ ಮಾಡಿದ್ದೀನಲ್ಲ ಇದು ಸೂಪರ್ ನೋಟ್ಸ್ ಆಗಿದೆ ಸೊ ಸುಲಭವಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದೆಯಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ತೆಗೆದುಕೊಳ್ಳಬಹುದು ಆಯಿತಾ ಇವಾಗ ಪೀಟಿಕೆಗಳು ಉಪಸಂಹಾರಗಳು ಮತ್ತು ವಿಷಯ ವಿವರಣೆ ಬರೀಬೇಕಾ ಸರ್ ಇವಾಗ ಪ್ರಶ್ನೆ ಕೇಳ್ತಾರೆ ಪೀಟಿಕೆ ವಿಷಯ ವಿವರಣೆ ಕೆಲವೊಂದು ಪ್ರಶ್ನೆ ಬರೀಬಹುದು ಕೆಲವೊಂದು ಪ್ರಶ್ನೆಗಳಿಗೆ ಬರೀಲಿಲ್ಲ ಕೂಡ ನಡೆಯುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಬುದ್ಧನ ಜೀವನ ಆಗಿರಬಹುದು ಅದಕ್ಕೆ ಅಲ್ಲೇ ಕೊಟ್ಟಿರ್ತಾರೆ ಬುದ್ಧನ ಜೀವನ ಅಂತ ಹೆಡ್ಲೈನ್ ಹಾಕಿ ಬರೀಬೇಕು ಟಿಕೆ ಹಾಕ್ರಿ ನಡೆಯುತ್ತೆ ಉಪಸಂಹಾರ ಏನು ಹಾಕಕ್ಕೆ ಹೋಗ್ಬಿಡ್ರಿ ಇತಿಹಾಸದಲ್ಲಿ ಆಯಿತಾ ಕೆಲವೊಂದು ಪ್ರಶ್ನೆಗಳಿಗೆ ಫಾರ್ ಎಕ್ಸಾಂಪಲ್ ಇವಾಗ ಭಾರತದ ವಿಶಿಷ್ಟ ಲಕ್ಷಣಗಳಾಗಿರ್ಬೋದು ಇವೆಲ್ಲ ಇರ್ತಾವಲ್ಲ ಪ್ರಶ್ನೆಗಳಿಗೆ ನೀವು ಆಯಿತಾ ಹಾಕಬಹುದು ಪರ್ ನಿಮ್ಮದು ಮೈಂಡ್ ಹೆಂಗೆ ಅನಿಸುತ್ತೆ ಆ ಕ್ವಶನ್ಸ್ಗಳಿಗೆ ಉಪಸಂಹಾರ ಬರೀಬೇಕಾಗುತ್ತೇನೆ ಕಂಪಲ್ಸರಿ ಏನಿಲ್ಲ ಉಪಸಂಹಾರ ಬರೀಬೇಕಂತ ನಾನು ನಿಮಗೆ ಹೇಳಿದಿನ ಆಯಿತಾ ಕೆ ವಿವರಣೆ ಅವೆಲ್ಲ ಕಂಪಲ್ಸರಿ ಏನಿಲ್ಲ ಡೈರೆಕ್ಟಾಗಿ ಆನ್ಸರ್ ಮಾಡಿರಿ ಬಟ್ ಪ್ಯಾರಾಗ್ರಫ್ ಪ್ಯಾರಾಗ್ರಾಫ್ ಮಾಡಬೇಕು ಬರೀಬೇಕು ಸೊ ಇವಾಗ ನೋಡಿ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿತ್ ಆನ್ಸರ್ ಮುಖಾಂತರ ಆಯಿತಾ ಒನ್ನೇ ಪ್ರಶ್ನೆ ವೆರಿ 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 ಇಂಪಾರ್ಟೆಂಟ್ ಒನ್ನೇ ಪ್ರಶ್ನೆ ಭಾರತದ ಇತಿಹಾಸದ ಮೇಲೆ ಭೌಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಜೋಗ್ರಫಿ ಇನ್ಫ್ಲುಯನ್ಸ್ ಆಯಿತಾ ಅದೇ ರೀತಿ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಒಂದೇ ಪಾಯಿಂಟ್ ಯಾವುದು ಬರುತ್ತೆ ಹಿಮಾಲಯ ಪರ್ವತಗಳು ಅಂತ ಬರುತ್ತೆ ಈ ಹಿಮಾಲಯ ಪರ್ವತಗಳಲ್ಲಿ ನೀವು ಇಷ್ಟು ಎಕ್ಸ್ಪ್ಲೇಷನ್ ಮಾಡಬೇಕು ಈ ನೋಡಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ ನಾನು ಏನು ಕೊಟ್ಟಿದ್ದೀನಲ್ಲ ಈ ಒಂದು ನೀವು ಪ್ರಶ್ನೆಗೆ ಏನಿದಿಲ್ಲ ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಏನಿದಿಲ್ಲ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಆನ್ಸರ್ ಮಾಡಿ ಓನ್ ಆಗಿ ಆನ್ಸರ್ ಮಾಡಿ ನಡೆಯುತ್ತೆ ಬಟ್ ಅದಕ್ಕೆ ಈ ಒಂದು ಪಾಯಿಂಟ್ಸ್ಗೆ ರಿಲೇಟಿವಲ್ ಆನ್ಸರ್ ಆಗಿರಬೇಕು ರಿಲೇಟೆಡ್ ಆನ್ಸರ್ಗಳಾಗಿರಬೇಕು ಅಂದಾಗ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ ಇದು ಒನ್ನೇ ಪಾಯಿಂಟ್ ಆಗಿರುತ್ತೆ ಉತ್ತರದ ಬಯಲುಗಳು ಪ್ರದೇಶಗಳು ಆಯಿತಾ ಅದೇ ರೀತಿ ದಕ್ಷಿಣದ ಪ್ರಸ್ಥಭೂಮಿ ಅದೇ ರೀತಿ ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು ಆಯಿತಾ ಕರಾವಳಿ ತೀರ ಪ್ರದೇಶಗಳು ಇಷ್ಟು ಇದೊಳಗೆ ಪಾಯಿಂಟ್ಸ್ ಬರುತ್ತೆ ಈ ಪಾಯಿಂಟ್ಸ್ಗಳು ಹಾಕಿನೂ ಬರಿಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಎರಡನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಇವರ್ಸರಿ ಈ ಒಂದು ಮೊದಲನೇ ಪ್ರಶ್ನೆ ಕೇಳ್ಬೋದಿಲ್ಲ ಅಂದರೆ ಈ ಒಂದು ಪ್ರಶ್ನೆ ಕೇಳ್ಬೋದು ಒನ್ನೇ ಹದ್ದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಇವರ್ಸರಿ ಇದೊಳಗೆ ಪಾಯಿಂಟ್ಸ್ ಬರುತ್ತೆ ನೋಡಿ ನಾಗರಿಕತೆಯ ಮತ್ತು ಸಂಸ್ಕೃತಿಗಳ ನಿರಂತರತೆ ಈ ಒಂದು ಪಾಯಿಂಟ್ಸ್ ಬರುತ್ತೆ ಇದರೊಳಗೆ ಆಯಿತಾ ಎರಡನೇ ಪಾಯಿಂಟ್ಸ್ ಬರುತ್ತೆ ಸ್ತರಬದ್ಧ ವಿಕಾಸ ಅಂತ ಬರುತ್ತೆ ಮೂರನೇ ಪಾಯಿಂಟ್ ಓಕೆ ವಿದೇಶಿಯ ದಾಳಿಗಳು ಅದೇ ರೀತಿ ಪ್ರಬಲ ಮತ್ತು ಸಹಿಷ್ಣುತಾ ಭಾವ ಹಿಂದೂ ಧರ್ಮ ಅಂತ ಬರುತ್ತೆ ಜಗತ್ತಿಗೆ ಕೊಡುಗೆಗಳು ಅಂತ ಪಾಯಿಂಟ್ಸ್ ಬರುತ್ತೆ ಆಯಿತಾ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತಾ ಭಾರತದ ಪ್ರಮುಖ ಕೊಡುಗೆಗಳ ಕುರಿತು ಟಿಪ್ಪನಿ ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದಾನೆ ಸೊ ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ಟಿಕ್ ಮಾಡ್ಕೊಂಡು ಆಮೇಲೆ ಹೋಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಆಯ್ತಾ ಅಂದಾಗ ನಿಮಗೆ ಏನು ಕ್ಲಾರಿಟಿ ಸಿಗುತ್ತೆ ಯಾವ ಕ್ವಶನ್ಸ್ಗಳು ಓದಬೇಕು ಯಾವ್ದು ಓದಬಾರ್ದು ಅಂತ ಆಯ್ತಾ ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ ವೈವಿಧ್ಯತೆಯಲ್ಲಿ ಏಕತಾ ಭಾರತದ ಪ್ರಮುಖ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೀರಿ ನಿಮಗೆ ಒಂದು ಬಾರಿ ವಾರ್ಷಿಕ ಪರೀಕ್ಷೆಗೆ ಕೇಳಿದರೆ ಇದು ಓಕೆ ವೈವಿಧ್ಯತೆ ಪ್ರಶ್ನೆ ಏನಿದಿಲ್ಲ ಬಹಳ ಈಜಿದೆ ಆಯಿತಾ ಭೌಗೋಳಿಕ ವೈವಿಧ್ಯತೆ ಅಂತ ಪಾಯಿಂಟ್ಸ್ ಬರುತ್ತೆ ಒಂದೇ ಪಾಯಿಂಟ್ಸ್ ಅದೇ ರೀತಿ ಎರಡನೇ ಪಾಯಿಂಟ್ಸ್ ಏನು ಬರುತ್ತೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ವೈವಿಧ್ಯತೆಗಳು ಹೇಗಿರುತ್ತೆ ಹೆಂಗಿರುತ್ತೆ ನೀವು ಸೊಸಾಲಿಸಿನಲ್ಲಿ ಕೂಡ ಈ ಒಂದು ಪ್ರಶ್ನೆ ಗೊತ್ತಿರ ಹತ್ತು ಹಂಕದ ಪ್ರಶ್ನೆಯಲ್ಲಿ ಅಲ್ಲಿ ಆಯಿತಾ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಅದೇ ರೀತಿ ಆರ್ಥಿಕ ವೈವಿಧ್ಯತೆ ಭೌಗೋಳಿಕ ವೈವಿಧ್ಯತೆ ಆಯಿತಾ ಆಡಳಿತಾತ್ಮಕ ವೈವಿಧ್ಯತೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಅದೇ ರೀತಿ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಈ ರೀತಿ ಇದೊಳಗೆ ಪಾಯಿಂಟ್ಸ್ ಬರುತ್ತೆ ಆಯಿತಾ ಇಲ್ಲಿ ನಿಮಗೆ ಈ ಒಂದು ಕ್ವಷನ್ ಏನಿದಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಆ ಒಂದು ಮೊಡಲ್ ಕ್ವೇಶನ್ ಪೇಪರ್ನಲ್ಲಿ ಈ ಒಂದು ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಏನಿಲ್ಲ ಆನ್ಸರ್ ಸುಮ್ಮನೆ ನೋಡ್ಕೊಂಡು ಬಿಡ್ರಿ ಭಾರತ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಟಿಪ್ಪಣಿ ಇರ್ರಿರಿ ನಿಮಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಸ್ನೇಹಿತರೆ ಆಯಿತಾ ಯಾವುದು ಪ್ರಶ್ನೆ ನಿಮಗೆ ಮೊದಲನೇ ಪ್ರಶ್ನೆ ಯಾವುದು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿತ್ವಾಗಿ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿತ್ವಾಗಿ ವಿವರಿಸಿ ಮತ್ತು ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಈ ಎರಡು ಪ್ರಶ್ನೆ ನೀವು ಕಂಪಲ್ಸರಿ ಓದಲೇಬೇಕು ಸೇಫ್ ಜೋನ್ ಆಯ್ತಾ ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಯಾವುದು ವೈವಿಧ್ಯದಲ್ಲಿ ಏಕದ ಭಾರತದ ಪ್ರಮುಖ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರ್ತೀರಿ ಇದಂತೂ ನಿಮಗೆ ಬಂದೇ ಬರುತ್ತೆ ಯಾಕಂದರೆ ಸೊಸೈಲಿಸಿನಲ್ಲಿ ಆಲ್ರೆಡಿ ನೀವು ಓದಿದಿರ ಅಲ್ಲಿ ಫಸ್ಟ್ ಅಧ್ಯಾಯದಲ್ಲಿ ಅಲ್ಲಿ ಟೆನ್ ನಲ್ಲಿ ಮತ್ತು ಫೈವ್ ಮಾರ್ಕ್ಸ್ನಲ್ಲಿ ಕೇಳ್ತಾರೆ ಅಲ್ಲಿ ಸೊಸೈಲಿಸಿನಲ್ಲಿ ಸೊ ಅದಕ್ಕೆ ಇಲ್ಲಿ ಇಲ್ಲಿ ಕೂಡ ಕವರ್ ಆಗುತ್ತೆ ಅಲ್ಲೂ ಕೂಡ ಕವರ್ ಆಗುತ್ತೆ ನಿಮ್ದು ಆಯ್ತಾ ಈ ಒಂದು ಪ್ರಶ್ನೆ ಏನಿದಿಲ್ಲ ನೋಡ್ಕೊಂಡ್ಬಿಡ್ರಿ ಅದೇ ರೀತಿ ಇವಾಗ ಎರಡನೇ ಚಾಪ್ಟರ್ ಮತ್ತು ಮೂರನೇ ಚಾಪ್ಟರ್ ಅಪ್ ಟು ನಿಮಗೆ ಗುಪ್ತಾ ಚಾಪ್ಟರ್ ಒಳಗೆ ಫೋರ್ ಪಾಯಿಂಟ್ ಟು ಈ ಒಂದು ಅಧ್ಯಮಲ್ಲಿ ಯಾವುದೇ ರೀತಿ ನಿಮಗೆ ಟೆನ್ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಕೇಳೋದಿಲ್ಲ ಆಯಿತಾ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಶ್ನೆಗೆ ನೋಡಿ ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಟಿಪ್ಪಣಿ ಬರೀರಿ ಅ ತಕ್ಷಣ ಇದೊಳಗೆ ಪಾಯಿಂಟ್ಸ್ ಬರುತ್ತೆ ಉತ್ಖನ್ನಗಳು ಅಂತ ಸ್ಮಾರಕಗಳು ಭಾಳ ಈಸಿಯಾಗಿದೆ ಸ್ನೇಹಿತರೆ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೋದು ನೋಡಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ನೀವು ಕೂಡ ಓದ್ ಓದ್ಬೋದು ಆರಾಮಾಗಿ ಏನಿದಿಲ್ಲ ಎಕ್ಸ್ಪ್ಲೇಷನ್ ಮಾಡ್ಬೋದು ನಾಣ್ಯಗಳು ವರ್ಣಚಿತ್ರಗಳು ಅದೇ ರೀತಿ ಶಾಸನಗಳು ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ಕೋದು ಕೂತ್ರೆ ಏನಿದಿಲ್ಲ ಬಹಳ ಟೈಮ್ ಆಗುತ್ತೆ ಮೇನ್ ಮೇನ್ ಕ್ವಶನ್ಸ್ಗಳು ಯಾವುವು ಹೇಗೆ ಬರಬೇಕು ಪಾಯಿಂಟ್ಸ್ಗಳು ಎಷ್ಟು ಬರುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬೇಗ ಬೇಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಭಾಳ ಈಸಿಯಾಗಿ ನಮಗೆ ರೀಕವರ್ ಆಗಿಬಿಡುತ್ತೆ ಈ ಒಂದು ಸಬ್ಜೆಕ್ಟ್ ಹತ್ತು ಅಂಕದ ಪ್ರಶ್ನೆಯಲ್ಲಿ ಫಿಕ್ಸ್ ಕ್ವಶನ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಹತ್ತಂಕದ ಪ್ರಶ್ನೆಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಬುದ್ಧನ ಜೀವನ ಮತ್ತು ಬೋಧನೆಗಳು ನಿಮಗೆ ಅಂಧ ವಿಕಲ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ಕೇಳಿದರೆ ಏನಿದಿಲ್ಲ ನೀವು ಮತ್ತೊಂದು ಆಪ್ಷನ್ ಇಟ್ಕೊಳ್ಬೇಕು ಯಾವುದು ಸರ್ ರಂ ವಿಶ್ವೇಶ್ವರ ಬಗ್ಗೆ ಆಗಿರ್ಬೋದು ಮತ್ತು ಇಮ್ಮಡಿ ಪುಲ್ಕೇಶ್ ಬಗ್ಗೆ ಆಗಿರ್ಬೋದು ಮತ್ತು ಅದೇ ರೀತಿ ಮೊಹಮ್ಮದ್ ಬಿನ್ ತುಗಲಕ್ ಆಗಿರ್ಬೋದು ಮತ್ತು ಅದೇ ರೀತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ಮತ್ತು ಪರಿಣಾಮಗಳು ಈ ಕ್ವಶನ್ಸ್ಗಳು ಆಪ್ಷನ್ ಇಟ್ಕೋಬೇಕು ನೀವು ಇವು ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟೇ ಇವೆ ಕ್ವಶನ್ಸ್ ಬರುತ್ತೆ ಟೆನ್ ಮಾರ್ಕ್ಸ್ನಲ್ಲಿ ಆಯ್ತಾ ಇಮ್ಮಡಿ ಪುಲ್ಕೇಶಿ ಆಗಿರ್ಬೋದು ಮತ್ತು ಅದೇ ರೀತಿ ಸರ್ ಎಂ ವಿಶ್ವೇಶ್ವರ ಆಗಿರಬಹುದು ಭಾರತ ಪ್ರಥಮ ಸ್ವಾತಂತ್ರ್ಯ ಕಾರಣ ಕಾರಣಗಳು ಮತ್ತು ಪರಿಣಾಮಗಳು ಈ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಮೊಹಮ್ಮದ್ ಬಿನ್ ತುಘಲಕ್ ಪ್ರಶ್ನೆ ಆಗಿರಬಹುದು ನಿಮಗೆ ಪ್ರಶ್ನೆ ಕೇಳಿ ಕೇಳ್ತಾರೆ ಗೌತಮ ಬುದ್ಧನ ಬಾಲ್ಯ ಜೀವನ ಅಂತ ಇಲ್ಲಿ ಹೆಡ್ಲೈನ್ ಹಾಕ್ಬೇಕು ಹೆಡ್ಲೈನ್ ಹಾಕಿ ಏನಿದಿಲ್ಲ ಅವರ ಮೊದಲ ಹೆಸರು ಏನಿತ್ತು ಅವರು ಯಾವಾಗ ಜನಿಸಿದರು ಎಲ್ಲಿ ಜನಿಸಿದರು ಅದನ್ನ ಮೊದಲ ಹೆಸರೇನು ತಂದೆಯ ಹೆಸರೇನು ತಾಯಿ ಹೆಸರೇನು ಈ ರೀತಿ ಎಲ್ಲ ಬರೀಬೇಕಾಗುತ್ತೆ ಅವರ ತಾಯಿ ಯಾವಾಗ ಮರಣ ಹೊಂದಳು ಆಯ್ತಾ ಅವರ ತಂದೆ ಕಪಿಲ ವಸ್ತಿನ ಮುಖಂಡನಾಗಿದ್ದನು ಈ ರೀತಿ ಎಲ್ಲ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾನೆ ಆಯ್ತಾ ಇಷ್ಟು ನೋಡಿ ಸಿದ್ಧಾರ್ಥನು ಏಳು ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಳು ಆದ್ದರಿಂದ ಅವನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಅವನನ್ನು ಸಾಕಿದಳು ಅಂತ ಅಥವಾ ಪೋಷಿಸಿದಳು ಈ ರೀತಿ ಎಲ್ಲ ಇರೋ ಬಹಳ ಈಜಿ ರೀ ಪಾಯಿಂಟ್ಸ್ಗಳು ಇಷ್ಟೇ ಇದೇ ರೀತಿ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡ್ರಿ ನಿಮಗೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ವ್ಯಾನುವಲ್ ಎಕ್ಸಾಮ್ನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಇಲ್ಲಿ ಎಕ್ಸ್ಪ್ಲೇಷನ್ ಯಾವ ರೀತಿಯಲ್ಲಿ ಕೊಟ್ಟಿದ್ನಲ್ಲ ಅದೇ ರೀತಿಯಲ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ ಆಯಿತಾ ಅದೇ ರೀತಿ ಬುದ್ಧನ ಬೋಧನೆಗಳು ಅಂತ ಆಯ್ತಾ ಬುದ್ಧನ ಬೋಧನೆಗಳು ಯಾವುವು ಬುದ್ಧನ ನಾಲ್ಕು ತತ್ವಗಳೆಂದರೆ ಓಕೆ ಸುಳ್ಳನ್ನು ಹೇಳದಿರುವುದು ಹಿಂಸೆ ಮಾಡದಿರುವುದು ಅಂತ ಆಯ್ತಾ ಇದು ತಪ್ಪದೆ ಸ್ವಲ್ಪ ಪ್ರಿಂಟ್ ಮಿಸ್ ಆಗಿದೆ ಇದು ಓಕೆ ಆಸ್ತಿಯ ಕಳ್ಳತನ ಮಾಡದಿರುವುದು ಓಕೆ ಬ್ರಹ್ಮಚರ್ಯ ಮದುವೆ ಆಗದಿರುವುದು ಬುದ್ಧನ ನಾಲ್ಕು ಆರ್ಯ ಸತ್ಯಗಳು ಅಂತ ಬರಿಬೇಕು ಹೆಡ್ಲೈನ್ ಹಾಕಿ ಪ್ರಪಂಚಿಕ ಜೀವನವು ದುಃಖಮಯವಾಗಿದೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಗಿಸಬಹುದು ಅಂತ ಈ ರೀತಿ ಬರೀಬೇಕಾಗುತ್ತೆ ನೀವು ಆಸೆಯನ್ನು ಕೊನೆಗಾಗಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಆ ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಇವೆಲ್ಲ ಪಾಯಿಂಟ್ಸ್ ಆಗಬೇಕು ಆಯಿತಾ ಎಕ್ಸ್ಪ್ಲೇಷನ್ ಮಾಡಬಾರ್ದು ಇವೆಲ್ಲ ಹೆಂಗೆ ಬರೀದೇ ಹಂಗೆ ಬರೀಬೇಕು ನೀವು ಕೂಡ ವಾರ್ಷಿಕ ಪರಿಶೀಲನೆ ಆಯಿತಾ ಒಳ್ಳೆಯ ಪ್ರಯತ್ನ ಒಳ್ಳೆಯ ಜ್ಞಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಈ ರೀತಿ ಪಾಯಿಂಟ್ಸ್ ಗಳು ಹಾಕಬೇಕಾಗುತ್ತೆ ಸೊ ಇದರೊಳಗೆ ಆನ್ಸರ್ ಕೊಟ್ಟಿದ್ದೇನೆ ಆನ್ಸರ್ ನೋಡ್ಕೊಳ್ಳಿ ಈ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಪಿ ಎಫ್ ಕೂಡ ಲಿಂಕ್ ಹಾಕಿರ್ತೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ನೋಡಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ಲಾಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ ಇಲ್ಲಿ ನೋಡಿ ಗ್ರಾಮಾಡಳಿತ ಅಂತ ಪಾಯಿಂಟ್ ಹಾಕಿ ಬಹಳ ಈಸಿ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಚೋಳರು ಉತ್ತಮ ಆಡಳಿತ ಪದ್ಧತಿಯನ್ನು ಹೊಂದಿದ್ದರು ಓಕೆ ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದ ಚೋಳರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಹಲವಾರು ಓಕೆ ಮಂಡಳವಾಗಿ ಓಕೆ ವಿಭಾಗಿಸಲಾಗಿದ್ದು ಪ್ರತಿ ಮಂಡಳವನ್ನು ನಾಡುಗಳಾಗಿ ಒಳನಾಡುಗಳಾಗಿ ವಿಂಗಡಿಸಲಾಯಿತು ಗ್ರಾಮ ಮಂಡಳಿತವನ್ನು ಗ್ರಾಮ ಸಭೆಗಳು ಕೆ ನಡೆಸುತ್ತಿದ್ದವು ಈ ರೀತಿ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿರಿ ಇಲ್ಲಿ ನೋಡಿ ಗ್ರಾಮಾಡಳಿತ ಅಂತ ಪಾಯಿಂಟ್ ಹಾಕಿ ಇಷ್ಟು ನೀವು ಬರೆದರೆ ಏನಿದೆಲ್ಲ ನಿಮಗೆ ಔಟ್ ಆಫ್ ಪೋರ್ಟ್ ಫೈವ್ ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಇಷ್ಟು ನೀವು ಬರೀಬೇಕಾಗಿರುತ್ತೆ ಇಲ್ಲಿ ನೋಡಿ ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳು ಅಂದರೆ ಕನಿಷ್ಠ ಅರ್ಹತೆಗಳು ಇದೆಲ್ಲ ಅದಾವೆ ಹೀಗೆ ಬರೀಬೇಕು ನೀವು ಅರ್ಹತೆಗಳು ಅಂತ ಪಾಯಿಂಟ್ ಹಾಕಿ ಹೀಗೆ ಬರೀಬೇಕು ಇಲ್ಲಿ ಹಂಗೆ ಕೊಟ್ಟಿದ್ರೆ ಹಂಗೆ ಬರೀಬೇಕು ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಚೋಳರ ಗ್ರಾಮಾಂತರ ತಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಈ ಒಂದು ಅಧ್ಯಯನದಲ್ಲಿ ನಿಮಗೆ ಒಂದು ಫೈವ್ ಮಾರ್ಕ್ಸ್ ಕೇಳಲಾಗುವುದು ಚೋಳ ಚಾಪ್ಟರ್ ಮೇಲೆ ಆಯ್ತಾ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರ್ಸ್ರಿ ಈ ಒಂದು ಪ್ರಶ್ನೆ ಕೂಡ ಇದೆ ಅದರೊಳಗೆ ಆ ಒಂದು ಹಂತದಲ್ಲಿ ಮತ್ತು ಚೋಳರ ಗ್ರಾಮಾಡಳಿತ ಕೂಡ ಇದೆ ನಿಮಗೆ ಇದರೊಳಗೆ ಯಾವುದು ಹೆಚ್ಚು ಇಂಪಾರ್ಟೆಂಟ್ ಅಂದರೆ ಚೋಳರ ಗ್ರಾಮಾಡಳಿತ ಇಂಪಾರ್ಟೆಂಟ್ ಆಗಿರುತ್ತೆ ಅತಿ ಹೆಚ್ಚು ಎಕ್ಸಾಮ್ ನಲ್ಲಿ ಅದೇ ಕೇಳಿದಾನೆ ಇದೊಂದು ಆಪ್ಷನ್ ನೀವು ಇಟ್ಕೊಂಡ್ ಬಿಡ್ರಿ ಇದಕ್ಕೆ ಆನ್ಸರ್ ಸುಮ್ಮನೆ ನೋಡ್ಕೋಬೇಕು ಆಯ್ತಾ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳು ವಿವರಿಸ್ರಿ ಅಂತ ತಕ್ಷಣ ಆಯ್ತಾ ಇವಾಗ ಹತ್ತು ಅಂಕದ ಪ್ರಶ್ನೆಲಿ ಫಿಕ್ಸ್ ಕ್ವಶನ್ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸ್ರಿ ಓಕೆ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ ಆಯ್ತಾ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಅಂಕದ ಪ್ರಶ್ನೆ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ನಿಮಗೆ ಐದು ಅಂಕದ ಪ್ರಶ್ನೆ ಅಲ್ಲಿ ಮೇಲ್ಗಡೆ ಏನು ತೋರಿಸಿದನಲ್ಲ ಅಲ್ಲಿ ನಿಮಗೆ ಎರಡು ಕವರ್ ಆಗಿ ಆಗುತ್ತೆ ಅಲ್ಲಿ ಎರಡು ಕವರ್ ಆದರೆ ಮುಗಿತಲ್ಲ ಹತ್ತು ಮಾರ್ಕ್ಸ್ ಬಂತು ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ ನಾನು ಡಿ ಎಫ್ ಹಾಕಿದ್ದೇನೆ ಓದ್ಕೊಳ್ಳಿ ಮತ್ತು ಎಮ್ ಸಿ ಕ್ವಶನ್ ಮತ್ತು ಎರಡು ಅಂಕದ ಪ್ರಶ್ನೆಲಿ ನಿಮಗೆ ಟೋಟಲ್ ಮೂವತ್ತಾರು ಮಾರ್ಕ್ಸ್ ಬರುತ್ತೆ ಇಲ್ಲಿ ಎಷ್ಟಾಯ್ತು ನಾಲ್ವತ್ತಾರು ಮಾರ್ಕ್ಸ್ ಬಂತು ನಾಲ್ತ್ ಆರು ಮಾರ್ಕ್ಸ್ ಪ್ಲಸ್ ನಿಮಗೆ ನಾಲ್ಕು ಅಂಕದ ಇದು ಎಮ್ ಸಿ ಕ್ವಶನ್ ಅವೆಲ್ಲ ಹಿಡಿದು ಏನಿದಿಲ್ಲ ಅದ್ರ ಕಾಲಾನುಕ್ರಮ ಎಲ್ಲ ನಿಮಗೆ ಐವತ್ತು ಮಾರ್ಕ್ಸ್ ಬಂತು ಆಯ್ತಾ ಆರಾಮಾಗಿ ನೀವು ಮಾರ್ಕ್ಸ್ ತೆಗೆದುಕೊಳ್ಬಹುದು ಸ್ನೇಹಿತರೆ ಆಯ್ತಾ ಐವತ್ತು ಮಾರ್ಕ್ಸ್ ಪ್ಲಸ್ ನಿಮಗೆ ಮ್ಯಾಪ್ ಒಂದು ಹತ್ತು ಮಾರ್ಕ್ಸ್ ಎಷ್ಟು ಆಯಿತು ಅರವತ್ತು ಮಾರ್ಕ್ಸ್ ಆಯ್ತು ಅರ್ವತ್ತು ಮಾರ್ಕ್ಸ್ ಮತ್ತು ಇನ್ಯಾವುದು ಉಳಿತು ಹತ್ತು ಅಂಕದ ಪ್ರಶ್ನೆಯಲ್ಲಿ ಎರಡು ಬರಬೇಕು ಆಯ್ತಲ್ಲ ಔಟ್ ಆಫ್ ಔಟ್ ಆಗುತ್ತೆ ಸೊ ಬಹಳ ಇದೆ ಇತಿಹಾಸ ಸಬ್ಜೆಕ್ಟ್ ನೋಡಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿದ ತಕ್ಷಣ ಈ ಒಂದು ಪ್ರಶ್ನೆಗೆ ಇಷ್ಟು ಆನ್ಸರ್ ಆಗಿರುತ್ತೆ ಇಮ್ಮಡಿ ಪುಲಕೇಶಿಯು ಬದಾಮಿ ಚಾಲುಕ್ಯರ ದೊರೆಯಲ್ಲಿ ಶ್ರೇಷ್ಠನು ಆಸ್ಥಾನ ಕವಿ ರವಿ ಕೀರ್ತಿಯು ರಚಿಸಿದ ಐಹೊಳೆ ಶಾಸನವು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುತ್ತದೆ ಇವನು ಇವನು ಕ್ರಿಶ್ ಶಕ ಆರುನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತನಾಗಿದ್ದನು ಅಂದರೆ ಮಿಡಲ್ ಏಜನಾಗಿದ್ದನು ಆದ್ದರಿಂದ ಚಿಕ್ಕಪ್ಪನಾದ ಮಂಗಳೇಶನು ಅವನ ಚಿಕ್ಕಪ್ಪನಾದ ಮಂಗಳೇಶನು ಆಡಳಿತ ನೋಡಿಕೊಂಡನು ನೋಡಿ ಎಷ್ಟು ಸಿಂಪಲ್ ಆಗಿದೆ ಸ್ನೇಹಿತರೆ ಒಂಥರ ಕತಿ ಇದ್ದಂಗೆ ಇದೆ ಆಯ್ತಾ ಏನು ನೋಡಿ ಪಾಯಿಂಟ್ಸ್ಗಳು ಬರುತ್ತೆ ಓಕೆ ಮಂಗಳೇಶನೊಡನೆ ಯುದ್ಧ ಅಂತ ಪಾಯಿಂಟ್ ಬರುತ್ತೆ ರಾಷ್ಟ್ರಕೋಟರದೊಂದಿಗೆ ಯುದ್ಧ ಅದೇ ರೀತಿ ನರೇಹೊರೆಯ ಅರಸ ಮೇಲಿನ ಗೆಲುವುಗಳು ಅಂತ ಇಲ್ಲಿ ಎಲ್ಲ ಪಾಯಿಂಟ್ಸ್ ಬರುತ್ತೆ ಈ ಪಾಯಿಂಟ್ಸ್ ಹಾಕಿ ಬರೀಬೇಕಾಗುತ್ತೆ ಹರ್ಷರದೊಡನೆ ಯುದ್ಧ ಅದೇ ರೀತಿ ಪೂರ್ವ ಭಾಗದ ಮೇಲಿನ ದಾಳಿಗಳು ಅದೇ ರೀತಿ ಪಲ್ಲುವರದೊಂದಿಗೆ ಯುದ್ಧ ಈ ಪಾಯಿಂಟ್ಸ್ ಬರುತ್ತೆ ಸ್ನೇಹಿತರೆ ಇದರೊಳಗೆ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಇತರೆ ಸಾಧನೆಗಳು ಆಯ್ತಾ ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಹತ್ತು ಅಂಕದ ಪ್ರಶ್ನೆ ಫಿಕ್ಸ್ ಕ್ವಶನ್ ಓಕೆ ಮೊಹಮ್ಮದ್ ಬಿನ್ ತುಗ್ಲಕ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ಓಕೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ದ್ವಯ ಪ್ರದೇಶಗಳಲ್ಲಿ ತೆರಿಗೆ ಹೆಚ್ಚಳ ಮಾಡಿದ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಆಗಿ ಬರಿಬೇಕಾಗುತ್ತೆ ನೋಡಿ ಇಷ್ಟು ಪಾಯಿಂಟ್ಸ್ಗೆ ಇಷ್ಟು ಆನ್ಸರ್ ಇದೆ ಆಯ್ತಾ ಸುಲಭವಾಗಿ ಇದೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಸುಲಭವಾಗಿ ಕೊಟ್ಟಿದ್ದೇನೆ ರಾಜಧಾನಿಯ ವರ್ಗಾವಣೆ ಮಾಡಿದ ಯಾಕೆ ಮಂಗೋಳಿಯರ ದಾಳಿಗಳಿಂದ ಓಕೆ ಮಂಗೋಳಿಯರ ದಾಳಿ ಭಾಳ ಆಗ್ತಾ ಇತ್ತು ಅಲ್ಲಿ ಸೊ ಹಿಂಗಾಗಿ ಅವನು ತನ್ನ ರಾಜಧಾನಿಯನ್ನು ಎಲ್ಲಿ ದೇವಗರಿಗೆ ತನ್ನ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ ಅಲ್ಲಿ ಅಲ್ಲಿ ಅಷ್ಟೇ ಕೀ ಪಾಯಿಂಟ್ಸ್ ಗಳು ಈ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಅಂದಾಗ ನಿಮಗೆ ಅದು ಮಾರ್ಕ್ಸ್ ಗಳು ಬರುತ್ತೆ ಅಂದಾಗ ನಿಮಗೆ ನೆನಪು ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಂಕೇತಿಕ ನಾಣ್ಯ ಅಂದ್ರೆ ತನ್ನದೇ ಆದ ಒಂದು ನಾಣ್ಯವನ್ನು ಇಲ್ಲಿ ಏನಿದೆಯಲ್ಲ ಈ ಒಂದು ಮೊಹಮ್ಮದ್ ಬಿನ್ ತುಗುಲಕ್ ಜಾರಿಗೆ ತರುತ್ತಾನೆ ಆ ನಾಣ್ಯದ ಹೆಸರು ಇಲ್ಲಿದೆ ತಾಮ್ರದ ನಾಣ್ಯಗಳು ಇಲ್ಲಿ ಸಾಂಕೇತಿಕ ನಾಣ್ಯ ಚಲಾವಣೆ ಅಂತ ತಕ್ಷಣ ಪಾಯಿಂಟ್ಸ್ ನಲ್ಲಿ ಈ ಒಂದು ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೋಬೇಕು ಅಂದಾಗ ನೀವು ಆರಾಮಾಗಿ ಇಷ್ಟು ಎಕ್ಸ್ಪ್ಲೇಷನ್ ಮಾಡ್ತೀರಾ ಆಯ್ತಾ ಸೊ ಅದೇ ರೀತಿ ಈ ರೀತಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ ಇಲ್ಲಿ ವಿಜಯನಗರ ಸಾಂಸ್ಕೃತಿಕ ಕೊಡುಗೆಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳನ್ನು ಇವರ ಸರಿ ಹತ್ತ ಪ್ರಶ್ನೆ ಇಲ್ಲಿ ಇಲ್ಲಿ ನೋಡಿ ಕೇಂದ್ರ ಸರ್ಕಾರ ಅಂತ ಒಂದೇ ಪಾಯಿಂಟ್ ಬರುತ್ತೆ ಆಯ್ತಾ ಇಲ್ಲಿ ಏನಿದಿಲ್ಲ ಇಷ್ಟು ಎಕ್ಸ್ಪ್ಲೇಷನ್ ಮಾಡಿ ಆಯ್ತಾ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳನ್ನು ಈವರ್ಸ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಸಾಮಾಜಿಕ ಸ್ಥಿತಿ ಅಂತ ಓಕೆ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಮೂರು ಪಾಯಿಂಟ್ ಇಲ್ಲಿ ನಾಲ್ಕನೇ ಪಾಯಿಂಟ್ ಧರ್ಮ ಅದೇ ರೀತಿ ಐದನೇ ಪಾಯಿಂಟ್ ಶಿಕ್ಷಣ ಮತ್ತು ಸಾಹಿತ್ಯ ಈತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಎಕ್ಸ್ಪ್ಲೇಷನ್ ಮಾಡ್ಕೊಳ್ಳಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬರುತ್ತೆ ಆರನೇ ಪಾಯಿಂಟ್ ಇಷ್ಟು ನೀವು ಏನಿದೆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಹತ್ತು ಅಂಕದ ಪ್ರಶ್ನೆ ಇದು ಅಂಕದ ಪ್ರಶ್ನೆ ಇದೆ ಆಕ್ಚುಲಿ ಹೇಳಬೇಕಂದ್ರೆ ಅಂಕದ ಪ್ರಶ್ನೆ ಇದು ನಿಮಗೆ ಹತ್ತು ಅಂಕದ ಪ್ರಶ್ನೆಲಿ ಪ್ರಿಪೇಟರಿನಲ್ಲಿ ಮತ್ತು ಇವನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರ್ ನಲ್ಲಿ ಕೂಡ ಈ ಒಂದು ಪ್ರಶ್ನೆ ಕೇಳಿದಾನೆ ಇದು ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಇದು ಹತ್ತು ಅಂಕದ ಪ್ರಶ್ನೆ ಯಾಕೆ ಕೇಳಿದಾನು ಗೊತ್ತಿಲ್ಲ ಬಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಇವರ್ಸ್ರಿ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಆಗಬೇಕು ಒಂದೇ ಪಾಯಿಂಟ್ ಅದರೊಳಗೆ ಇಷ್ಟು ಎಕ್ಸ್ಪ್ಲೇಷನ್ ಮಾಡ್ರಿ ಅದರೊಳಗೆ ಏನೇನೇ ನಾನು ಕೊಟ್ಟಿದ್ದೇನೆ ಅದೆಲ್ಲ ಎಕ್ಸ್ಪ್ಲೇಷನ್ ಮಾಡಿ ವಿಜಯನಗರದ ಕಾಲದ ಪ್ರಮುಖ ಸ್ಮಾರಕಗಳೆಂದರೆ ಅಂತ ಹಾಕಬೇಕು ಅದೇ ರೀತಿ ಮೂರ್ತಿ ಶಿಲ್ಪೆ ಅಥವಾ ಚಿತ್ರಕಲೆ ಇವೆಲ್ಲ ಪಾಯಿಂಟ್ಸ್ ಬರುತ್ತೆ ಓಕೆ ಲಲಿತ ಕಲೆಗಳು ಅದೇ ರೀತಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಐದು ಅಂಕದ ಪ್ರಶ್ನೆಯಲ್ಲಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ ನೋಡಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿದ ತಕ್ಷಣ ಶಂಕರಾಚಾರ್ಯರ ಜೀವನ ಬರೀಬೇಕು ಅವರ ಬೋಧನೆ ಅರ್ಥವೇ ಆ ಬೋಧನೆ ಬರೀಬೇಕಾಗುತ್ತೆ ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ ಕೇಳಿದರೆ ಐದಕ್ಕೆ ಐದು ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಇಲ್ಲಿ ನೋಡಿ ಆನ್ಸರ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ಅದೇ ರೀತಿ ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಇದು ಮೇ ಬಿ ಕೇಳುವುದಿಲ್ಲ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಟ್ ಏನಿದೆಲ್ಲ ಸುಮ್ಮನೆ ಆನ್ಸರ್ ನೋಡ್ಕೊಂಡ್ ಬಿಡ್ರಿ ಮತ್ತು ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾವರಣೆಗಳನ್ನು ಚರ್ಚಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಆನ್ಸರ್ ಓದ್ಕೊಳ್ರಿ ಆಯ್ತಾ ಈ ರೀತಿ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಅದೇ ರೀತಿ ಮಧುವಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ನೋಡಿ ಒಂದೊಂದು ಬಾರಿ ಏನ್ ಮಾಡ್ತಾರ್ರೆ ಇವಾಗ ಶಂಕರಾಚಾರ್ಯ ಎಲ್ಲರೂ ಓದ್ಕೊಂಡಿರ್ತಾರ ಅಂದ್ರೆ ಫಸ್ಟ್ ಕ್ವಶನ್ ಇದೆ ಅದು ಶಂಕರಾಚಾರ್ಯ ನೋಡಿ ಶಂಕರಾಚಾರ್ಯ ಪ್ರಶ್ನೆ ಏನಿದಿಲ್ಲ ಅದು ಫಸ್ಟ್ ಕ್ವಶನ್ ಇದೆ ರಾಮಾನುಜಾಚಾರ್ಯ ಸೆಕೆಂಡ್ ಕ್ವೆಶನ್ ಇದೆ ಅದು ಕೇಳ್ತಾರೋ ಏನೋ ಅಂತ ಏನಿದಿಲ್ಲ ಎಲ್ಲರೂ ಅದೇ ಓದ್ಕೊಂಡಿರ್ತಾರೆ ಅವನ್ ಮಾಡ್ತಾನೆ ಅವಾಗ ಬಸವೇಶ್ವರ ಬಗ್ಗೆ ಕೇಳಬಹುದು ಇಲ್ಲಾಂದ್ರೆ ಮಧುವಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಐದು ಅಂಕದ ಪ್ರಶ್ನೆ ಓದ್ಲೇಬೇಕಾಗುತ್ತೆ ಸ್ನೇಹಿತರೆ ಇತಿಹಾಸ ನಾಲೆಜ್ ತೆಗೆದುಕೊಡ್ರಿ ಆಯ್ತಾ ನಿಮಗೆ ಮುಂದೆ ಕಾಂಪಿಟೇಟಿವ್ ನಲ್ಲಿ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಥವಾ ವಿವರಿಸಿ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಏನಿದಿಲ್ಲ ಮಧ್ವಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡು ಬಿಡ್ರಿ ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಅದೇ ರೀತಿ ಅಂಕದ ಪ್ರಶ್ನೆ ಇಲ್ಲಿ ಫಿಕ್ಸ್ ಕ್ವಶನ್ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ಆನ್ಸರ್ ನೋಡಿ ಓಕೆ ಕೃಷಿ ಶಕ ಹದಿನೆಂಟು ನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿಯ ದಂಗೆಯು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೀತಿಗಳ ಓಕೆ ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧ ಭಾರತೀಯರ ಅಪೃತಿಯ ಪೋಟವಾಯಿತು ಬ್ರಿಟಿಷರ ಘೋಷಣೆಯನ್ನು ವಿರುದ್ಧ ಭಾರತೀಯ ಸೈನ್ಯರು ಮತ್ತು ಸ್ಥಳೀಯ ರಾಜ್ಯಗಳ ರಾಜರು ಈ ದಂಗೆಯಲ್ಲಿ ಭಾಗವಹಿಸಿದರು ನೋಡಿ ಈ ದಂಗೆಗೆ ಪ್ರಮುಖ ಕಾರಣಗಳೆಂದರೆ ಆಯ್ತಾ ರಾಜಕೀಯ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಆರ್ಥಿಕ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಮತ್ತು ಅದೇ ರೀತಿ ಸೈನಿಕ ಕಾರಣಗಳು ಅಂತ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ ಓಕೆ ಇಲ್ಲಿ ಇವಾಗ ತಕ್ಷಣದ ಕಾರಣಗಳು ಅಂತ ಇಲ್ಲಿ ಪರಿಣಾಮಗಳು ಇಲ್ಲಿ ಏನಿದಿಲ್ಲ ಇಷ್ಟೇ ಪರಿಣಾಮಗಳಾಗಿರುತ್ತೆ ಇಷ್ಟು ಬರಿಬೇಕಾಗಿರುತ್ತೆ ನೀವು ಹತ್ತು ಮಾರ್ಕ್ಸ್ ನಿಮಗೆ ಸುಲಭವಾಗಿ ಕೊಡ್ತಾರೆ ಇಲ್ಲಿ ಸರ್ ರಾಮ್ ಮೈಸೂರಿನ ಶಿಲ್ಪೆ ಮತ್ತು ನಿಮಾರ್ತೆ ಎಂದು ಏಕೆ ಕರೆಯಲಾಗಿದೆ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್ ಎಂ ವಿಶ್ವೇಶ್ವರವರ ಬಗ್ಗೆ ನಿಮಗೆ ಅಂಕದ ಪ್ರಶ್ನೆ ಫಿಕ್ಸ್ ಕ್ವಶನ್ ಆಗಿರುತ್ತೆ ಆಯ್ತಾ ಈ ಒಂದು ಪ್ರಶ್ನೆ ನೀವು ಓದಲೇಬೇಕು ಸರ್ ಎಂ ವಿಶ್ವೇಶ್ವರ ಜೀವನ ಅಂತ ಹೆಡ್ಲೈನ್ ಹಾಕಬೇಕು ಹೆಡ್ಲೈನ್ ಹಾಕಿದ ನಂತರ ಏನಿದಿಲ್ಲ ಇಷ್ಟನ್ನೇ ನೀಲೇಷನ್ ಮಾಡಬೇಕಾಗಿರುತ್ತೆ ಎಷ್ಟು ನೀ ಎಕ್ಸ್ಪ್ಲೇಷನ್ ಮಾಡಬೇಕು ಆಡಳಿತಾತ್ಮಕ ಸುಧಾರಣೆಗಳು ಅಂತ ಒಂದನೇ ಪಾಯಿಂಟ್ ಬರುತ್ತೆ ಅದೇ ರೀತಿ ಕೈಗಾರಿಕಾ ಅಭಿವೃದ್ಧಿ ಅದೇ ರೀತಿ ಶೈಕ್ಷಣಿಕ ಕಾರಣಗಳು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಇನ್ನಿತರ ಸಾಧನೆಗಳು ಆಯ್ತಾ ಅದೇ ರೀತಿ ಇಷ್ಟೇ ನೋಡಿ ಇಷ್ಟೇ ಎಕ್ಸ್ಪ್ಲೇಷನ್ ಮಾಡಿ ನಿಮಗೆ ಔಟ್ ಔಟ್ ಮಾಡಿಸ್ಕೊಡ್ತಾರೆ ಇವಾಗ ಈ ಒಂದು ಪ್ರಶ್ನೆ ಏನಿದಿಲ್ಲ ಐದು ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವ್ಯಾವು ಬ್ರಿಟಿಷರ ಆರ್ಥಿಕ ಶೋಷಣೆ ಒನ್ನೇ ಪಾಯಿಂಟ್ ಬರುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರೊಳಗೆ ಯಾವ್ದಾದ್ರು ಒಂದು ಬರುತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ ವೇಟ್ ಮಾಡ್ರಿ ಇಲ್ಲಿ ನೋಡಿ ಬ್ರಿಟಿಷರ ಏಕೀಕೃತ ಆಡಳಿತ ಓಕೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಭಾವ ಶಿಪಾಯಿಯ ದಂಗೆಗಳ ಪ್ರಭಾವ ಓಕೆ ಪತ್ರಿಕೆಗಳ ಪಾತ್ರ ಅದೇ ರೀತಿ ದೇಶ ಪ್ರೇಮಿಯ ಗೀತೆಗಳ ಪಾತ್ರ ಅದೇ ರೀತಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಚಳುವಳಿಗಳು ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ಇದ್ರೊಳಗೆ ಪಾಯಿಂಟ್ಸ್ ಬರುತ್ತೆ ಈ ಒಂದು ಹೆಚ್ಚಾಗಿ ನಿಮಗೆ ಇದೇ ಪ್ರಶ್ನೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವುದು ಅಂತ ನನಗೆ ಅನಿಸ್ತದೆ ಇದೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಇದೇ ಓದ್ಕೊಂಡು ಬಿಡ್ರಿ ಎಲ್ಲ ವಿದ್ಯಾರ್ಥಿಗಳು ಇದೊಂದು ಪ್ರಶ್ನೆ ಓದ್ಕೊಂಡ್ಬ್ರಿ ಇಂದ್ರೆ ಮೇಲಿಂದು ಮೇಲಿಂದು ಏನಿದಿಲ್ಲ ಅದಕ್ಕೆ ಸಿಂಪಲ್ ಆಗಿ ನೋಡ್ಕೊಂಡ್ ಬಿಡ್ರಿ ಇದೇ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ ಇಂಪಾರ್ಟೆಂಟ್ ಇದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ಇವರ್ಸ್ರಿ ನೋಡಿ ಆರಂಭದ ಚಟುವಟಿಕೆಗಳು ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ ಮೇಲುಗಡೆ ಏನು ಕೊಟ್ಟಿದನಲ್ಲ ಇದೆಲ್ಲ ಬರೀಬೇಕಾಗುತ್ತೆ ಆಯ್ತಾ ಪಾಯಿಂಟ್ ಹಾಕಬೇಕು ಕರ್ನಾಟಕ ಪ್ರಾದೇಶಿಕ ಸಮಿತಿ ಅಸಹಕಾರ ಚಳವಳಿ ಓಕೆ ಬೆಲ್ಗಾಂ ಕಾಂಗ್ರೆಸ್ ಅಧಿವೇಶನ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಶಿವಪುರ ಧ್ವಜ ಸತ್ಯಾಗ್ರಹ ಓಕೆ ಯುದ್ಧ ರಾಸ್ಪಥ ದುರಂತ ಅದೇ ರೀತಿ ಮೈಸೂರಿನ ಅರಮನೆ ಸತ್ಯಾಗ್ರಹ ಇಷ್ಟು ನಿಮಗೆ ಏನಿದಿಲ್ಲ ಎಕ್ಸ್ಪ್ಲೇಷನ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಇವಾಗ ಇಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಆಯ್ತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ಸ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಓದ್ಕೊಡಿ ಓಕೆ ಬ್ರೀಫ್ಲಿ ಡಿಸ್ಕ್ರೈಬ್ ದ ಇನ್ಫ್ಲೂಯನ್ಸ್ ಆಫ್ ಜಿಯೋಗ್ರಫಿ ಆನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದೇ ರೀತಿ ಮುಂದಿನ ಪ್ರಶ್ನೆ ಇದ್ರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ ರೈಟ್ ಎ ನೋಟ್ ಆನ್ ದ ಮೇಜರ್ ಕಾನ್ಸ್ಟ್ರಿಬ್ಯೂಷನ್ಸ್ ಆಫ್ ಇಂಡಿಯಾ ಈ ಒಂದು ಪ್ರಶ್ನೆ ಆಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಓಕೆ ಡಿಸ್ಕ್ರೈಬ್ ದ ಡಿಸ್ಟೆಂಟಿವ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಈ ಒಂದು ಪ್ರಶ್ನೆ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ಟೆನ್ ಮಾರ್ಕ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಬುದ್ಧಾಸ್ ಲೈಫ್ ಆ್ಯಂಡ್ ಟೀಚಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಟೆನ್ ಮಾರ್ಕ್ಸ್ ಅಲ್ಲಿ ಓಕೆ ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಆಯಿತಾ ಅದರ ಎಕ್ಸ್ಪ್ಲೇನ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ಲಾಸ್ ಫೈವ್ ಅವರ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಇದಕ್ಕೆ ಪ್ರಶ್ನೆಗೆ ಇಷ್ಟು ಆನ್ಸರ್ ಇದೆ ಇಲ್ಲಿ ಓದ್ಕೊಂಡು ಬಿಡ್ರಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಲಿಂಕ್ ಇರುತ್ತೆ ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ರಾಜೇಂದ್ರ ಚೋಳಾಸ್ ಮೇ ಬಿ ನಾಟ್ ಆಸ್ಕಿಂಗ್ ಬಟ್ ಫಸ್ಟ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ಲಾಸ್ ಅದೇ ಪ್ರಶ್ನೆ ನೀವು ನೋಡ್ಕೊಳ್ಳಿ ಆಯ್ತಾ ಈ ಒಂದು ಪ್ರಶ್ನೆ ಮೇ ಬಿ ನನಗೆ ನನ್ನ ಪ್ರಕಾರ ಇದು ಕೇಳೋಂಗಿಲ್ಲ ಆಯ್ತಾ ಬಟ್ ಆನ್ಸರ್ ನೋಡ್ಕೊಳ್ಳಿ ಸುಮ್ಮನೆ ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ ಟೆನ್ ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಕ್ಷನ್ ಆಯ್ತಾ ಈ ಒಂದು ಪ್ರಶ್ನೆಗೆ ಎಷ್ಟು ಆನ್ಸರ್ ಇದೆ ಇಲ್ಲಿ ನೋಡ್ಕೊಳ್ಳಿ ಆಯ್ತಾ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ವಾಯ್ ಇಸ್ ಮೊಹಮ್ಮದ್ ಬಿನ್ ತುಗ್ಲಕ್ ಕಾಲ್ಡ್ ಮಿಕ್ಸ್ ಆಫ್ ಪಾಸಿಟಿವ್ಸ್ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಇಲ್ಲಿ ಆನ್ಸರ್ ಇದೆ ಇಷ್ಟು ಆನ್ಸರ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಟೆನ್ ಮಾರ್ಕ್ಸ್ ಕೊಡ್ತಾರೆ ಡಿಸ್ಕ್ರೈಬ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ವಿಜಯನಗರ ಎಂಪೈರ್ ಈ ಒಂದು ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ಕೊಂಡ್ಬಿಡ್ರಿ ವಿಜಯನಗರ ಸಾಮ್ರಾಜ್ಯದ ಆಯ್ತಾ ನಿಮಗೆ ಈ ಒಂದು ಪ್ರಶ್ನೆ ಫೈವ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ ಆಯ್ತಾ ಹೆಚ್ಚಾಗಿ ನಿಮಗೆ ಇದು ಟೆನ್ ಮಾರ್ಕ್ಸ್ ನಲ್ಲಿ ಯಾಕೆ ಕೇಳಿದಾರೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಡಲ್ ಕ್ವಶನ್ ಪೇಪರ್ನ ಕೇಳಿದ್ದಾರೆ ಬಟ್ ನೋಡ್ಕೊಳ್ಳಿ ಡಿಸ್ಕ್ರೈಬ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಫೈವ್ ಮಾರ್ಕ್ಸ್ ನಲ್ಲಿ ಕೇಳಂಗಿಲ್ಲ ಅದು ಟೆನ್ ಮಾರ್ಕ್ಸ್ ನಲ್ಲಿ ಕೇಳ್ತಾರೆ ವಿಜಯನಗರ ಆಯ್ತಾ ಅದೇ ರೀತಿ ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಡಿಸ್ಕ್ರೈಬ್ ದ ಲೈಫ್ ಅಂಡ್ ಟೀಚಿಂಗ್ ಆಫ್ ಶಂಕರಾಚಾರ್ಯ ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆನ್ಸರ್ ಕೂಡ ಇದೆ ಇಲ್ಲಿ ನೋಡ್ಕೊಳ್ಳಿ ಆಯ್ತಾ ಡಿಸ್ಕಸ್ ದ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರಯ್ಯ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಂಡು ಬಿಡಿ ಈ ಒಂದು ಪ್ರಶ್ನೆ ಇಲ್ಲಾಂದ್ರೆ ಇದ್ರೊಳಗೆ ಇನ್ನೊಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ ಡಿಸ್ಕ್ರೈಬ್ ದ ಲೈಫ್ ಅಂಡ್ ಟೀಚಿಂಗ್ ಆಫ್ ಮಧ್ವಾಚಾರ್ಯ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ ನೋಡ್ಕೊಂಡ್ಬಿಡಿ ರಾಮಾನುಜಾಚಾರ್ಯ ಮೇ ಬಿ ನಾಟ್ ಆಸ್ಕ್ ಎಕ್ಸ್ಪ್ಲೇನ್ ದ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸ್ ಆಫ್ ಇಂಡಿಯಾಸ್ ಫಸ್ಟ್ ಫ್ರೀಡಮ್ ಸ್ಟ್ರಗಲ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಇದೆ ಪೊಲಿಟಿಕಲ್ ರೀಸನ್ಸ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಎಕನಾಮಿಕ್ ರೀಸನ್ಸ್ ಸೋಸಲ್ ರೀಸನ್ ಓಕೆ ರಿಲೀಜಿಯಸ್ ರೀಸನ್ ಇಲ್ಲಿ ಪಾಯಿಂಟ್ಸ್ ಬರುತ್ತೆ ಮಿಲಿಟರಿ ರೀಸನ್ ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವೈಸ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ಡ್ ಮಾಡರ್ನ್ ಮೇಕರ್ ಆಯ್ತಾ ಮಾಡರ್ನ್ ಮೇಕರ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಇದೊಳಗೆ ಪಾಯಿಂಟ್ಸ್ಗಳಾದಾವೆ ಪಾಯಿಂಟ್ಸ್ಗಳು ಹಾಕಿ ನೀವು ಬರೀಬೇಕಾಗುತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಯಿತಾ ಅದೇ ರೀತಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅದೇ ರೀತಿ ಎಜುಕೇಷನಲ್ ರೀಸನ್ಸ್ ಆಯಿತಾ ಅದೇ ರೀತಿ ಅದರ್ ಅಚೀವ್ಮೆಂಟ್ಸ್ ಅಂತ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಈ ಒಂದು ಪ್ರಶ್ನೆ ಐದು ಅಂಕದ ಪ್ರಶ್ನೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸ್ಪ್ಲೇನ್ ದ ರೂಲ್ ಆಫ್ ಕರ್ನಾಟಕ ಇನ್ ದ ನ್ಯಾಷನಲ್ ಮೂಮೆಂಟ್ ಫೈವ್ ಮಾರ್ಕ್ಸ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಈ ಒಂದು ಪ್ರಶ್ನೆಗೆ ಇಷ್ಟು ಆನ್ಸರ್ ಇದೆ ನೋಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪಿ ಡಿ ಎಫ್ ಏನಿದೆಲ್ಲ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಸಿಂಪಲ್ ಆಗಿದೆ ಸ್ನೇಹಿತರೆ ಎಕ್ಸ್ಪ್ಲೇಷನ್ ಸೊ ಆಯಿತು ಟೋಟಲ್ ನಿಮಗೆ ನಾಲ್ವತ್ತೇಳು ಇದೆ ಆಯಿತಾ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದನೇ ಪೇಜ್ನಿಂದ ಪ್ರಾರಂಭ ಆಗಿದೆ ನೋಡಿ ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಬೆಸ್ಟ್ ಅಪ್ಲಕ್ ಇವಾಗ ಮ್ಯಾಪ್ ನೋಡೋಣ ಬನ್ನಿ ಸ್ನೇಹಿತರೆ ಮ್ಯಾಪ್ನಲ್ಲಿ ನೀವು ಹೇಗೆ ಬರೀಬೇಕು ಬನ್ನಿ ನೋಡೋಣ ಮ್ಯಾಪ್ನಲ್ಲಿ ಈ ಮ್ಯಾಪ್ನಲ್ಲಿ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕಂದ್ರೆ ಮೇನ್ ನಮಗೆ ಪ್ಲೇಸಸ್ಗಳು ಯಾವ ನೋಡ್ಕೋಬೇಕಾಗುತ್ತೆ ಆಯ್ತಾ ಹೆಂಗೆ ಬರೀಬೇಕು ಗೊತ್ತಾ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಮ್ಯಾಪ್ ಕೊಡ್ತಾರೆ ಈ ರೀತಿ ನಮಗೆ ಒಂದು ಆನ್ಸರ್ ಸೀಟ್ ತಂದು ಕೊಡ್ತಾರೆ ಅವರು ಆಯಿತಾ ಆ ಒಂದು ಆನ್ಸರ್ ಸೀಟ್ನಲ್ಲಿ ಏನಿದಿಲ್ಲ ನೀವು ನೀವು ಒನ್ಲಿ ಏನಿದಿಲ್ಲ ಪ್ಲೇಸಸ್ ಎಲ್ಲೇ ಬರುತ್ತೆ ಎಲ್ಲೆಲ್ಲಿಲ್ಲ ಅಂತ ನೀವು ಟಿಕ್ ಮಾಡಬೇಕು ಇನ್ನು ನೋಡಿ ಸ್ನೇಹಿತರೆ ಇವಾಗ ಇವಾಗ ಜಲಿಯನ್ ವಾಲಾಬಾಗ್ ಆಗಿರಬಹುದು ಪಾನಿಪತ್ ಮೀರತ್ ತಕ್ಷಶಿಲ ಹರಪ ಪಾಟೀಲಿಪುತ್ರ ಮತ್ತು ಅದೇ ರೀತಿ ದೇವೇಗಿರಿ ಅದೇ ರೀತಿ ಹಳೆಬೇಡು ಕಂಚಿ ಪಾಂಡಿಚರಿ ಆಯಿತಾ ಇವು ಇವು ಪ್ಲೇಸಸ್ಗಳು ಕಂಪಲ್ಸರಿ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಬಂದೇ ಬರುವಂತಹ ಪ್ಲೇಸಸ್ಗಳಾಗಿರುತ್ತೆ ಆಯಿತಾ ಈ ಮೀರತ್ ಪಾನಿಪತ್ ಜಲಿಯನ್ ವಾಲಾಬಾಗ್ ಸಾರಿ ಪಾಟಲಿಪುತ್ರ ಪಾನಿಪತ್ ಮತ್ತು ಅದೇ ದಂಡಿ ದೇವಿಗಿರಿ ಮತ್ತು ಬದಾಮಿ ಕಂಚಿ ಹಳೆಬೇಡು ಇದು ಫಿಕ್ಸ್ ಇದು ಹರಪ್ಪ ತಕ್ಷಶೀಲ ಇವು ಫಿಕ್ಸ್ ಕ್ವಶನ್ ಆಗಿರುತ್ತೆ ಆಯಿತಾ ಫಿಕ್ಸ್ ಕ್ವಶನ್ ಅಂದರೆ ಫಿಕ್ಸ್ ಸ್ಥಳಗಳಾಗಿರುತ್ತೆ ಈ ಸ್ಥಳದ ಬಗ್ಗೆ ಏನಿದೆಯಲ್ಲ ನೀವು ಬರೀಬೇಕು ಫಾರ್ ಎಕ್ಸಾಂಪಲ್ ಇವಾಗ ಅಂದರೆ ಟೋಟಲ್ ಆಗಿ ನಿಮಗೆ ಐದು ಟಿಕ್ ಹಾಕಬೇಕು ನೀವು ಐದು ಟಿಕ್ ಹಾಕಿದರೆ ನಿಮಗೆ ಐದು ಮಾರ್ಕ್ಸ್ ಬಂತು ಆಯಿತಾ ಇನ್ನು ನೀವು ಐದು ಟೀಕ್ ಹಾಕಿದಕ್ಕೆ ಎಕ್ಸ್ಪ್ಲೇಷನ್ ಮಾಡಿದರೆ ನಿಮಗೆ ಏನಿದಿಲ್ಲ ಇಲ್ಲಿ ನಿಮಗೆ ಔಟ್ ಆಫ್ ಟೆನ್ ಕೊಡ್ತಾರೆ ಆಯಿತಾ ಐದು ಟೀಕ್ ಹಾಕಿದರೆ ಐದು ಮಾರ್ಕ್ಸ್ ಆ ಟೀಕ್ ಹಾಕಿದ್ದು ಪ್ರತಿಯೊಂದು ಸ್ಥಳದ ಬಗ್ಗೆ ಇಲ್ಲಿ ಬರೀಬೇಕಾಗಿರುತ್ತೆ ಐದು ಸ್ಥಳ ಕೊಡ್ತಾರೆ ಆ ಐದು ಸ್ಥಳಗಳು ಎಲ್ಲಿ ಬರುತ್ತೆ ಅಂತ ಗುರುತು ಮಾಡಿದ ನಂತರ ಆ ಗುರುತು ಮಾಡಿದ ಸ್ಥಳದ ಬಗ್ಗೆ ಏನಿದಿಲ್ಲ ನೀವು ಈ ರೀತಿ ಬರೀಬೇಕಾಗುತ್ತೆ ಐದು ಸ್ಥಳ ಗುರುತಿಸಿದ ನಂತರ ಐದು ಮಾರ್ಕ್ಸ್ ಬಂತು ಆಮೇಲೆ ಇಲ್ಲಿ ನೀವು ಬರೀಬೇಕಾಗಿರುತ್ತೆ ನಿಮಗೆ ಔಟ್ ಆಫ್ ಟೆನ್ ಬರಬೇಕಂದ್ರೆ ಇವಾಗ ತಕ್ಷಶಿಲಾ ನೀವು ಟಿಕ್ ಹಾಕಿದರಂತ ಅಂತ ಅನ್ಕೊಳ್ಳಿ ಎಲ್ಲಿ ಬರುತ್ತೆ ತಕ್ಷಶಿಲಾ ತಕ್ಷಶಿಲ ಇಲ್ಲಿ ಬರುತ್ತೆ ಏನಂತ ಬರೀಬೇಕಲ್ಲಿ ಇದು ಪಾಕಿಸ್ತಾನದಲ್ಲಿದೆ ಆಯ್ತಾ ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಇದು ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಅಂತ ಈ ರೀತಿ ಬರೀರಿ ಇಲ್ಲ ಪಾಟಲಿಪುತ್ರ ಟಿಕ್ ಹಾಕಿದ್ರೆ ನೋಡಿ ಗಂಗಾ ನದಿಯ ದಡೆಯ ಮೇಲಿರುವ ಇದು ಪ್ರಸ್ತುತ ಪಟ್ನಾ ಎಂದು ಕರೆಯಲ್ಪಡುತ್ತಿರುವ ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ ಎಷ್ಟು ಬರೀರಿ ಇವಾಗ ಬದಾಮಿ ಕೇಳಿದರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬದಾಮಿ ಆರಂಭಿಕ ಹೆಸರು ಆಗಿದೆ ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು ಇಷ್ಟೇ ಕಂಚಿಪುರಂ ಆಯ್ತಾ ಕಂಚಿ ಕೇಳಿದರೆ ನೀವು ಕಂಚಿ ಟಿಕ್ ಹಾಕಿದಾರೆ ಅಂತ ಅನ್ಕೊಳ್ಳಿ ಕಂಚಿ ಅನ್ನೋದು ಕಂಚಿಪುರಂ ಆಯ್ತಾ ಇದು ತಮಿಳುನಾಡಿನ ಮದ್ರಸಾದ ಸಮೀಪದಲ್ಲಿದೆ ಇದು ಪಲ್ಲವರ ರಾಜಧಾನಿಯಾಗಿತ್ತು ಇಷ್ಟು ಬರೀರಿ ಇವಾಗ ಹಳೆಬೇಡು ಇದು ಹಾಸನ ಜಿಲ್ಲೆಯಲ್ಲಿ ಇದೆ ಇದರ ಮೊದಲ ಹೆಸರು ದೋರ ಸಮುದ್ರ ಇದು ಹೊಯ್ಸಳರ ರಾಜಧಾನಿಯಾಗಿತ್ತು ಅದೇ ರೀತಿ ದೇವಗಿರಿ ಕೇಳಿದರೆ ಮಹಾರಾಷ್ಟ್ರದಲ್ಲಿದೆ ಅಲ್ಲಾವುದ್ದೀನ್ ಖಿಲ್ಜಿ ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಂಡನು ಮೊಹಮ್ಮದ್ ಬಿನ್ ತುಗ್ಲಕ್ ಏನಿದೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಕೂಡ ಇಲ್ಲೇ ಮಾಡ್ತಾನೆ ಈ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಪಾಣಿಪತ್ ಕೇಳಿದ್ರೆ ಇದು ಹರಿಯಾಣ ರಾಜ್ಯದಲ್ಲಿದೆ ಭಾರತದ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿಯಾಗಿದ್ದು ಆಯ್ತಾ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಎರಡನೇ ಪಾನಿಪತ್ ಕದನ ನಡೀತು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾನಿಪತ್ ಕದನ ನಡೀತು ನಿಮ್ಗೆ ಗೊತ್ತಿದ್ದಿಲ್ಲ ಅದೇ ಬರೆದು ಬಿಡ್ರಿ ಇವಾಗ ಆಗ್ರಾ ನಿಮಗೆ ಆಗ್ರಹ ಕೇಳಂಗಿಲ್ಲ ಬಿಡ್ರಿ ಹಂಪಿ ಇದು ತುಂಗಾಭದ್ರ ನದಿಯ ದಡದ ಮೇಲಿರುವ ಬಳ್ಳಾರಿಯ ಜಿಲ್ಲೆಯಲ್ಲಿ ಇದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ರೀತಿ ಉತ್ತರ ಪ್ರದೇಶ ರಾಜ್ಯದಲ್ಲಿದ್ದು ದೆಹಲಿಯಲ್ಲಿ ಸಮೀಪವಿದೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ಈ ರೀತಿ ಪಾಂಡಿಚೇರಿ ಇದು ಮದ್ರಾಸನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ ಈ ರೀತಿ ಬರಿಬೇಕು ಆಯ್ತಾ ಸೊ ಈ ರೀತಿ ಬರಿಬೇಕಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಇಂಗ್ಲೀಷ್ ಮೀಡಿಯಂ ಅಂತೂ ಗೊತ್ತಿರುತ್ತೆ ಇದು ನಾರ್ಮಲಿ ಸೊ ಥ್ಯಾಂಕ್ ಯು ಸೊ ಮಚ್ ಪ್ಲೇಸ್ಗಳು ಇಂಪಾರ್ಟೆಂಟ್ ಹೇಳಿದ್ದು ಅವೇ ಬರುತ್ತೆ ಆಲ್ ದಿ ಬೆಸ್ಟ್